ಅನಿವಾರ್ಯ ಆದಾಗ ಮುಷ್ಕರಣೆಗೆ ನಿರ್ಧಾರ ಮಾಡ್ತಾರೆ. ಈ ಜನರಿಗೆ ತೊಂದರೆ ಕೊಡೋದವ್ರಿಗೆ ಖುಷಿ ಅಲ್ಲ. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಅಂದರೆ ಅದೊಂದು ಸಾರ್ವಜನಿಕ ಉದ್ದಿಮೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ಈ ಯುದ್ಧ ಡಿಕ್ಲೇರ್ ಮಾಡತಕ್ಕಂತಹ ಪದ್ಧತಿಯನ್ನ ಕೈಬಿಡಬೇಕು, ಸಮಾಧಾನಕರ ವಾತಾವರಣವನ್ನ ಸೃಷ್ಟಿ ಮಾಡಬೇಕು. ಆದರೆ ಅವರನ್ನ ಶತ್ರುಗಳ ತರ ನೋಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸಾಧುವಲ್ಲ. ಒಂದು ಸರ್ಕಾರಕ್ಕೆ ಅದು ಗೌರವ ತರೋದಿಲ್ಲ. ಅವ್ರಿಗೂ ವಿನಂತಿ ಮಾಡಿಕೊಡ್ತೇನೆ, ಸರ್ಕಾರಕ್ಕೂ ಸಾಕಷ್ಟು ಇಕ್ಕಟ್ಟುಗಳಿದ್ದಾವೆ. ಜನಸಾಮಾನ್ಯರು ಬಸ್ಸನ್ನೇ ಅವಲಂಬಿಸಿರ್ತಕ್ಕಂಥವ್ರಿಗೆ ತೊಂದರೆ ಆಗೋದು ಬೇಡ. ನೀವು ಸ್ವಲ್ಪ ಕೊಟ್ಟು ತಗೊಳ್ತಕ್ಕಂಥ ಮನೋಭಾವ ಇಟ್ಕೊಳ್ಳಿ. ಇವರಿಗೆ ಅವ್ರಿಗೆ ತೊಂದರೆ ಕೊಡೋದ್ರಿಂದ ಇವ್ರಿಗೇನು ಖುಷಿ ಬರಲ್ಲ. ಖಾಸಗಿ ಬಸ್ ಬಿಡ್ತೀನಿ ಅಂತ ಹೇಳ್ತಾರೆ. ಏನು ಖಾಸಗಿ ಬಸ್ ಬಿಟ್ಟು ನೀವು KSRC ಎಂಪ್ಲಾಯೀಸ್ನ ಬ್ಲ್ಯಾಕ್ಮೇಲ್ ಮಾಡ್ತೀರ? ಅದೇನ ಪರಿಹಾರ? ಅದೇನ ಸರ್ಕಾರ ಆಡ್ಬೇಕಾಗಿರ್ತಕ್ಕಂಥ ಮಾತು? ಬೀದಿಯಲ್ಲಿ ಪರದಾಡ್ತಾ ಇರೋರು ಯಾರು? ಪ್ರಯಾಣಿಕರು, ಎಂಪ್ಲಾಯೀಸು, ಅವ್ರ ಕುಟುಂಬದವರು, ಪಾಪ ಈ ಕಾರ್ಮಿಕರು. ನಮ್ಮ ಒಲವು, ನಿಲುವು, ಬೆಂಬಲ ಯಾವಾಗಲೂ ಕೂಡ ದುಡಿಯುವ ವರ್ಗದ ಪರವಾಗಿರುತ್ತೆ ಹೊರತು ಮತ್ತಿನ್ನೊಬ್ಬರ ಕಡೆ ಇರೋದು ಸಾಧ್ಯ ಇಲ್ಲ. ನಾನು ಯಾಕೋ ನನಗೆ ಇವತ್ತು ಬೆಳಗ್ಗೆಯಿಂದ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಏನ್ ಮಾಡ್ಕೊಳ್ತಾ ಇರ್ಬೋದು, ಎಂಪ್ಲಾಯೀಸ್ ಪರಿಸ್ಥಿತಿ ಏನ್ ಹೀಗಾಯ್ತು, ಯಾರು ಗಮನ ಕೊಡ್ತಾ ಇಲ್ಲ, ಉಪಚುನಾವಣೆಗಳು ನಡೀತಾ ಇದೆ, ನಮ್ಮ ಪಕ್ಷದ ಮುಖಂಡರು, ಮುಖ್ಯಮಂತ್ರಿಗಳು ಇದ್ರೆ ಅವರೆಲ್ಲರೂ ಕೂಡ ಅದರಲ್ಲಿ ನಿರಂತರ ಆಗ್ಬಿಟ್ಟಿದ್ದಾರೆ. ಈಗಲೂ ಕಾಲ ಮಿಂಚ ಹೋಗಿಲ್ಲ. ಒಂದು ವರ್ಷದ ಹಬ್ಬ ಉಗಾದಿ ಹಬ್ಬ, ಎಲ್ಲ ಕಾರ್ಮಿಕರಿಗೆ ಮನಃಶಾಂತಿಯಿಂದ ಹಬ್ಬನಾದರೂ ಮಾಡಿಕೊಡೋದಕ್ಕೆ ಒಂದು ಸೌಹಾರ್ದಯುತ ವಾತಾವರಣವನ್ನ ರಾಜ್ಯ ಸರ್ಕಾರ ಪ್ರತಿಷ್ಠೆಯನ್ನು ಬಿಟ್ಟು ಕೆಳಗಿಳಿದು ಇವರೆಲ್ಲರೂ ಕೂಡ ನಮ್ಮ ಕುಟುಂಬಕ್ಕೆ ಸೇರಿದವರು ಅಂತಕ್ಕಂತಹ ಸಜ್ಜನಿಕೆಯಿಂದ ಮುಂದೆ ಬರಬೇಕು ಅಂತ ಹೇಳಿ ನಾನು ಈ ಪತ್ರಿಕಾ ಸಮಾವೇಶದ ಮುಖೇನ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.